ಸೊ ನನ್ನ ಬಗ್ಗೆ ಇವಾಗಲೇ ಸುದಿಯಣ್ಣ ಡೈರೆಕ್ಟರ್ ಸರ್ ಸ್ವಲ್ಪ ಆಗಲೇ ಹೇಳಿದ್ದಾರೆ ಸೊ ನಾನು ಏಕಾಏಕಿ ಒಂದು ಚಿತ್ರರಂಗಕ್ಕೆ ಬಂದವನಲ್ಲ ಸೊ ನಾನು 5ನೇ ಕ್ಲಾಸಿಂದ ರಂಗಭೂಮಿನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೀವೆಲ್ಲರೂ ವಿಜಯನಗರ ಬಿಂಬ ಅಂತ ನೀವು ಕೇಳಿರಬಹುದು ಸೊ ಇವತ್ತು ನಮಗೆ ವಿಜಯನಗರ ಬಿಂಬ ಮೊಟ್ಟ ಮೊದಲ ಪಾಠಶಾಲೆ ಡಾಕ್ಟರ್ ಎಸ್ವಿ ಕಶ್ಯಪ್ ನನ್ನ ಮೊದಲನೇ ಗುರು ಸೊ ಅದಾದ ಮೇಲೆ ಹೈಯರ್ ಸ್ಟಡೀಸ್ ಆದ ಮೇಲೆ ಸೊ ಟೊರಂಟೊ ಫಿಲ್ಮ್ ಸ್ಕೂಲ್ ಅಲ್ಲಿ ಆಕ್ಟಿಂಗ್ ಅಂಡ್ ಸಿನಿಮಾಟೋಗ್ರಫಿ ಒಂದು ಡಿಪ್ಲೊಮಾ ಕೋರ್ಸ್ನ ಪಾಸ್ ಮಾಡಲಿಕ್ಕೆ ನನಗೊಂದು ಅವಕಾಶ ಸಿಕ್ತು ಸೊ ಅದಾದ ಮೇಲೆ ನಾನು ಎಷ್ಟೋ ಆಡಿಷನ್ಸ್ಗೆ ಹೋಗಿದ್ದೀನಿ ಎಷ್ಟೋ ಇವೆಂಟ್ಸ್ಗೆ ಹೋಗಿದ್ದೀನಿ ಸೊ ಅದರಲ್ಲಿ ನನ್ನ ಮೊದಲನೇದಾಗಿ ಗುರುತಿಸಿದ್ದು ಆ್ಯಕ್ಚುಲಿ ಅವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕು ಅನೂಪ್ ಆಂಟೋನಿ ಅಂತ ಒಂದು ಮೆಹಬೂಬದಲ್ಲಿ ಒಂದು ಸಣ್ಣ ರೋಲ್ ಕೊಟ್ಟಿದ್ದರು ಸೊ ಅದಾದಮೇಲೆ ರಂಗಿತ ರಂಗ ಅನ್ನೋ ಒಂದು ಸಿನಿಮಾ ನಿರ್ಮಾಪಣ ಮಾಡಿದ ಶ್ರೀದೇವಿ ಎಂಟರ್ಟೈನರ್ಸಲ್ಲಿ ಒಂದು ಪ್ರಮುಖ ಪಾತ್ರ ಮಾಡೋ ಒಂದು ಅವಕಾಶ ಸಿಕ್ಕಿದೆ ಸೊ ಅದಾದ ನಂತರ ಮಂಗಳೂರಿನ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರ ನಿರ್ದೇಶನದಲ್ಲಿ ಪುರುಷೋತ್ತಮನ ಪ್ರಸಂಗದಲ್ಲಿ ಪುರುಷೋತ್ತಮನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವೆಲ್ಲ ಕೂಡ ನೆಕ್ಸ್ಟ್ ರಿಲೀಸ್ ಇದೆ ಸೊ ಇದಾದ ನಂತರ ನನಗೆ ಮೊದಲಿನೂ ಒಂದು ಆಸೆ ಇತ್ತು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡಲೇಬೇಕು ನಾನಾದರೆ ಒಂದು ಕಂಟೆಂಟ್ ಆ್ಯಕ್ಟ್ರು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂತ ಮೊದಲಿಂದನೂ ಒಂದು ಆಸೆ ಇತ್ತು ಸೊ ಆ ಒಂದು ಆಸೆ ಇವತ್ತು ನಮ್ಮ ನಾಟ್ ಔಟ್ ಮೂಲಕ ನನಸಾಗಿದೆ ತುಂಬ ಥ್ಯಾಂಕ್ಸ್ ಅಂಬರೀಶ್ ಸರ್ ನನ್ನ ನಂಬಿ ಒಂದು ಇಷ್ಟೊಂದು ಒಂದು ದೊಡ್ಡ ಪಾತ್ರ ಕೊಟ್ಟಿದ್ದೀರಾ ಸೊ ನಾವೆಲ್ಲ ನಮ್ಮ ಚಿತ್ರ ತಂಡ ಸೇರಿಕೊಂಡು ನಮ್ಮ ಹಾಲೇಶ್ ಸರ್ ಆಗಿರಲಿ ಒಂದು ಪ್ರತಿಯೊಂದು ಸೀನ್ಸ್ ಆದಮೇಲೆ ಬಂದವರು ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಸೊ ನಿಮಗೆ ಇನ್ನೂ ಒಂದು ಮೋಟಿವೇಶನ್ ಸಿಗ್ತದೆ ಸೊ ನಮ್ಗೆ ಇಷ್ಟೊಂದು ನಮ್ಮ ಟೀಮ್ ಒಂದು ತುಂಬ ಶ್ರಮ ಬಿದ್ದು ಒಂದು ಒಳ್ಳೆ ಔಟ್ಪುಟ್ನ ರೆಡಿ ಮಾಡಿದ್ದೀವಿ ಅದು ಆ ರಿಸಲ್ಟು ನಮ್ಮ ಜನತೆ ಹೇಳ್ತದೆ ಸೊ ನಿಮ್ಮ ಎಲ್ಲರ ಆಶೀರ್ವಾದ ನಿಮ್ಮ ಎಲ್ಲರ ಒಂದು ಪ್ರೀತಿ ನನಗೆ ಮತ್ತು ನಮ್ಮ ತಂಡದ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು ಎಲ್ಲ